ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಈ ಸುಗ್ಗಿಯಲ್ಲಿ ಗೋಧಿ ಮತ್ತು ಹಣಜಿಯನ್ನು ಪ್ರತ್ಯೇಕಗೊಳಿಸಬೇಕಾಗುತ್ತದೆ ಆದಾಗ್ಯೂ ಈ ಎರಡೂ ವರ್ಗಗಳು ಪ್ರತ್ಯೇಕವಾಗುವುದಕ್ಕೆ ಮೊದಲು ಹೆಸರು ಮಾತ್ರದ ಸಭೆಯಾಗಿತ್ತು ಗೋಧಿಯು ರಾಜ್ಯದ ನಿಜವಾದ ಮಕ್ಕಳು ನಿಜವಾಗಿಯೂ ಪ್ರತಿಷ್ಠೆ ಹೊಂದಿದವರು ಬಾಧ್ಯಸ್ಥರು ಆದರೆ ಹಣಜಿಯು ಹೆಸರು ಮಾತ್ರವಾಗಿದ್ದು ಅಂದರೆ ನಾಮಾಂಕಿತ ಕ್ರೈಸ್ತ ಸಭೆ ನಿಜವಾದ ಕ್ರಿಸ್ತನ ಸಭೆ ಅಥವಾ ಪ್ರತೀಕ್ಷೆಯುಳ್ಳ ಕ್ರಿಸ್ತನ ಮೊದಲಗಿತ್ತಿಯಾಗಿರುವುದಿಲ್ಲ ಹಣಜಿಯು ನಮ್ಮ ಕರ್ತನು ಹೇಳಿದಂತೆ ಆತನನ್ನು ಕರ್ತನು ಎಂದು ಕರೆದರೂ ಆತನಿಗೆ ವಿಧೇಯರಾಗದ ವರ್ಗವಾಗಿದೆ ಲೂಕ ಆರು ನಲವತ್ತಾರು ಬಾಹ್ಯ ತೋರಿಕೆಯಲ್ಲಿ ಈ ಎರಡೂ ವರ್ಗದವರು ಒಮ್ಮೊಮ್ಮೆ ಒಂದೇ ರೀತಿಯಲ್ಲಿ ಕಾಣುತ್ತಾರೆ ಅವರಲ್ಲಿನ ಭೇದವನ್ನು ಗುರುತಿಸಲು ಸೂಕ್ಷ್ಮವಾದ ಪರಿಶೀಲನೆ ಬೇಕಾಗುತ್ತದೆ ಈ ಸಾಮ್ಯದಲ್ಲಿ ಹೊಲವೆಂದರೆ ಭೂಲೋಕ ಮತ್ತು ಗೋಧಿ ಹಾಗೂ ಹಣಜಿಯು ಒಟ್ಟಾಗಿ ಅಂದರೆ ಹಣಜಿಯು ಹೆಚ್ಚಾಗಿರುತ್ತದೆ ಕೆಲವೊಮ್ಮೆ ಕ್ರೈಸ್ತ ಪ್ರಪಂಚ ಅಥವಾ ಕ್ರೈಸ್ತ ರಾಜ ಎಂಬುವುದು ರಚಿತವಾಗುತ್ತದೆ ಸಾಂದರ್ಭಿಕವಾಗಿ ಅಥವಾ ನಿಯಮಿತವಾಗಿ ಧಾರ್ಮಿಕ ಆರಾಧನೆಗಳಲ್ಲಿ ಭಾಗವಹಿಸಿ ಕೆಲವೊಂದು ಸಂಸ್ಕಾರಗಳ ಮೂಲಕ ಆಚರಣೆಯನ್ನು ಅನುಸರಿಸುವುದರ ಮೂಲಕ ಕೆಲವೊಮ್ಮೆ ಧಾರ್ಮಿಕ ಪದ್ಧತಿಗಳ ಮೂಲಕ ತಮ್ಮನ್ನು ಗುರುತಿಸಿಕೊಂಡು ಕ್ರೈಸ್ತರೆಂದು ಕರೆಸಿಕೊಳ್ಳುವ ಈ ಹಣಜಿಗಳು ಕೆಲವೊಮ್ಮೆ ದೇವರ ಹೃದಯ ಪ್ರತಿಷ್ಠಿತರಾದ ಮಕ್ಕಳನ್ನೂ ಕೂಡ ದಾಟಿ ಹೋಗುತ್ತಾರೆ ಕ್ರೈಸ್ತ ದೇಶಗಳೆಂದು ಕರೆಸಲ್ಪಡುವ ದೇಶಗಳಲ್ಲಿ ನಾಸ್ತಿಕರೆಂದು ಹೇಳಿಕೊಳ್ಳುವವರನ್ನು ಮತ್ತು ಯಹೂದ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ಕ್ರೈಸ್ತರೆಂದು ಎಣಿಸಲಾಗಿದೆ ಕೆಲವು ಪೂರ್ಣ ಪ್ರತಿಷ್ಠೆಗೊಂಡವರು ಭಕ್ತರು ಸೇರಿ ಅವರ ಸಂಖ್ಯೆಯು ಸುಮಾರು ನೂರ ಎಂಬತ್ತು ಮಿಲಿಯನ್ ಗ್ರೀಕ್ ಮತ್ತು ರೋಮನ್ ಕ್ಯಾಥೊಲಿಕ್ಕರೆಂದು ಮತ್ತು ಸುಮಾರು ನೂರ ಇಪ್ಪತ್ತು ಮಿಲಿಯನ್ ಪ್ರೊಟೆಸ್ಟೆಂಟರೆಂದು ಅಂದಾಜಿಸಲಾಗಿದೆ ಸುವಾರ್ತಾ ಯುಗದಲ್ಲಿ ಕ್ರಿಸ್ತನ ಉಪದೇಶವೇನೆಂದರೆ ರಾಜ್ಯದ ಆ ಸತ್ಯದ ಮಕ್ಕಳನ್ನು ಅನುಕರಣೆಯ ಮಕ್ಕಳಿಂದ ಬೇರ್ಪಡಿಸಲು ಪ್ರಯತ್ನಿಸಬಾರದೆಂದಾಗಿದೆ ಯಾಕೆಂದರೆ ಪೂರ್ಣವಾದ ಪ್ರತ್ಯೇಕತೆಯನ್ನು ನೆರವೇರಿಸುವುದಕ್ಕಾಗಿ ಪ್ರಪಂಚವೆಂಬ ಹೊಲವನ್ನು ಸಂಪೂರ್ಣ ತಲೆಕೆಳಕಾಗಿ ತಿರುಗಿ ಹಾಕುವ ಸಂದರ್ಭ ಉಂಟಾಗುತ್ತದೆ ಗೋಧಿ ಹಾಗೂ ಹಣಜಿಯು ಅವ್ಯವಸ್ಥೆ ಉಂಟಾಗಲು ಕಾರಣವಾಗುತ್ತದೆ ಆದುದರಿಂದ ಆತನು ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಎಂದಿದ್ದಾನೆ ಮತ್ತು ಅದಕ್ಕೆ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಅಂದರೆ ದೇವದೂತರುಗಳಿಗೆ ಸಂದೇಶವಾಹಕರುಗಳಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹಾಕಿ ಗೋಧಿಯನ್ನು ನನ್ನ ಕಣಜದಲ್ಲಿ ತುಂಬಿರಿ ಎಂದು ಹೇಳುವೆನು ಮತ್ತಾಯ ಹದಿಮೂರು ಮೂವತ್ತು ಎಂಬ ಮಾತುಗಳನ್ನು ಕೂಡಿಸಿದ್ದಾನೆ ಆದುದರಿಂದ ಸುಗ್ಗಿಯ ಸಮಯದಲ್ಲಿ ಈ ಹಿಂದೆ ನಿಷೇಧಿಸಿದ್ದ ಸರ್ವಸಾಮಾನ್ಯವಾದ ಪ್ರತ್ಯೇಕಿಸುವ ಕಾರ್ಯವನ್ನು ನಾವು ನಿರೀಕ್ಷಿಸಬಹುದು ಗೋಧಿಯಿಂದ ಸಾಂಕೇತಿಕವಾದವುಗಳು ಕ್ರಿಸ್ತನು ಒದಗಿಸಿದ ಬಿಡುಗಡೆಯಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳಲು ಪ್ರೋತ್ಸಾಹ ಹೊಂದಿಕೊಳ್ಳುವಂತೆಯೂ ಮತ್ತು ಮುಕ್ತ ಆಕ್ರಮಣಕಾರರೊಂದಿಗೆ ಕುರಿ ಚರ್ಮ ಹೊದ್ದ ತೋಳಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದರಿಂದ ದೂರವಿರುವಂತೆ ಆದರೆ ಅವರು ಪೂರ್ಣ ಪ್ರತಿಷ್ಠೆ ಹೊಂದಿದವರ ವರ್ಗ ಅಂದರೆ ಗೋಧಿ ಅಥವಾ ಸಂತರು ಮತ್ತು ಕ್ರಿಸ್ತನ ಹೆಸರನ್ನು ಮತ್ತು ಸಿದ್ಧಾಂತಗಳನ್ನು ಬಾಯಿ ಮಾತಿನಲ್ಲಿ ಹೇಳಿಕೊಳ್ಳುವ ಮತ್ತು ಸ್ವಲ್ಪ ಮಟ್ಟಿಗೆ ಈ ಸಿದ್ಧಾಂತಗಳು ಅವರ ಬಾಹ್ಯ ನಡವಳಿಕೆಯ ಮೇಲೆ ಪ್ರಭಾವ ಬೀರುವಂತೆ ಕಾಣಿಸುವ ಆದರೆ ಅವರ ಹೃದಯಗಳು ಕರ್ತನಿಂದ ಮತ್ತು ಆತನ ಸೇವೆಯಿಂದ ದೂರವಿರುವುದರಿಂದ ಹಣಜಿಯ ನಡುವೆ ಯಾವುದೇ ಗೆರೆಯನ್ನು ಹಾಕಿಕೊಳ್ಳುವ ಪ್ರಯತ್ನ ಮಾಡಬಾರದೆಂಬುದಾಗಿದೆ ಈ ರೀತಿಯಲ್ಲಿ ಹೃದಯಗಳನ್ನು ಮತ್ತು ಉದ್ದೇಶ ಮುಂತಾದವುಗಳನ್ನು ನಿರ್ಣಯಿಸುವುದು ನಮ್ಮ ಶಕ್ತಿಗೆ ಮೀರಿದ್ದು ಮತ್ತು ನಾವು ಇದನ್ನು ಸಂಪೂರ್ಣವಾಗಿ ನಿವಾರಿಸಬೇಕೆಂದು ಕರ್ತನು ಆಜ್ಞಾಪಿಸಿದ್ದಾನೆ ಈ ವಿಷಯವನ್ನು ಅನೇಕ ಪಂಥಗಳು ನೆರವೇರಿಸಲು ಪ್ರತ್ಯೇಕಿಸುವ ಪ್ರಯತ್ನ ಮಾಡುತ್ತಾ ಗೋಧಿಯನ್ನು ಪರೀಕ್ಷಿಸುತ್ತಾ ಹಣಜಿಯಿಂದ ಬೇರೆಯಾಗಿರಲು ಮನುಷ್ಯ ನಿರ್ಮಿತ ಅತಿ ಕಟ್ಟುನಿಟ್ಟಾದ ಪಂಥಗಳನ್ನು ಮಾಡಿಕೊಂಡು ಕ್ರೈಸ್ತ ಧರ್ಮ ಎಲ್ಲವನ್ನೂ ತೋರಿಕೆಯಲ್ಲಿ ಒಪ್ಪಿಕೊಳ್ಳುವ ಎಲ್ಲರ ನಂಬಿಕೆಯು ಅವರ ಅನೇಕ ತಪ್ಪಾದ ಅಳತೆಯಿಂದಾಗಿ ಸರಿಹೊಂದಲಿಲ್ಲ ಎಂಬುವಂಥದ್ದೇ